ಇಲ್ಲಿ ನಾವು ಈ ದೂರಿನ ಸರ್ ನೀಡಿರುವಂತೆ ಶಿವಮೂರ್ತಿ ಸರ್ ನೀಡಿರುವಂಥ ದೂರಿನ ಮೂಲಕ ನಾವು ಸ್ಥಳ ಪರಿಶೀಲನೆಗೆ ಬಂದು ಇದು ಸರ್ವೆ ನಂಬರ್ 11/2 ಅಲ್ಲ ಗ್ರಾಮ ನೋಡಲ್ಕೊಪ್ಪ ಸ್ಥಳದಲ್ಲಿ ಪರಿಶೀಲನೆ ಮಾಡಿದಾಗ ಇಲ್ಲಿ ಟೋಟಲ್ ನಮಗೆ 13 ಶ್ರೀಗಂಧದ ಮರಗಳು ಕಟಾವಣೆಯಾಗಿ ಕಳತನಕ್ಕೆ ಉದ್ದೇಶಕ್ಕಾಗಿ ಕಟಾವಣೆ ಮಾಡಿದ್ದು ಬಿದ್ದಿರುತ್ತೆ. ಅದರಲ್ಲಿ 2 ಗಿಡಗಳನ್ನು ಕಳತನ ಮಾಡಿ ಸರಬರಾಜು ಮಾಡಿಕೊಂಡಿರ್ತಾರೆ. ಉಳಿದೆಲ್ಲ ಗಿಡಗಳು ಕಟಾವಣೆ ಮಾಡಿ ಅದರದ್ದು ರೆಂಬೆ ಕೊಂಬೆಗಳು ಮತ್ತು ಸಹ ಇಲ್ಲೇ ಸ್ಥಳದಲ್ಲಿ ಬಿಟ್ಟು ಹೋಗಿರುವುದು ಕಂಡು ಬಂದಿರುತ್ತೆ. ಮತ್ತು ಇಲ್ಲಿ ಸ್ಥಳೀಯರಿಗೆ ಕೇಳಿದಾಗ ರಾತ್ರಿ 2 ಗಂಟೆಗೆ ಅಂತ ಸ್ಥಳೀಯರು ಪಕ್ಕಪಕ್ಕದಲ್ಲಿರುವ ಮನೆಯವರು ತಿಳಿಸಿರ್ತಾರೆ. ಅವರು ಅವ್ರ ದೂರವನ್ನು ಮತ್ತು ಸಹ ಶಿವಮೂರ್ತಿ ಸರ್ಗೂ ಸಹ ಅವರೇ ದೂರಿನ ಮೂಲಕ ಬಂದಿರೋದು ಇದು ನೀಡಿರ್ತಾರೆ, ದೂರು ನೀಡಿರ್ತಾರೆ. ಆವಾಗ ಅವರು 112 ಸಹ ಕಾಲ್ ಮಾಡಿ ಮತ್ತು ತಮ್ಮ ಕಾವಲುಗಾರರಂತ ಅವ್ರಿಗೂ ತಿಳಿಸಿದಾಗ ಕೆಲವು ಮಾಲು ಸಮೇತ ಕಳ್ಳತನ ತೊಗೊಂಡು ಹೋಗಿರ್ತಾರೆ. ಉಳಿದಲು ಗಾಬರಿಯಲ್ಲಿ ಬಿಟ್ಟು ಹೋಗಿರುವುದು ಕಂಡು ಬಂದಿರುತ್ತೆ. ಆದರೂ ಸಹಜವಾಗಿ ಎಲ್ಲ ರೈತರು ಈ ರೀತಿ ಬೆಳೆಸಿದ್ದಾರೆ, ಆದರೂ ಸಂರಕ್ಷಣೆ ಮಾಡುವುದು ಭಾಳ ಕಷ್ಟಕರ ಆಗುತ್ತಿದೆ. ಅದಕ್ಕೆ ಸರ್ಕಾರ ಯಾವುದೇ ಒಂದು ರೀತಿಯಲ್ಲಿ ಅವರಿಗೆ ಪರಿಹಾರವನ್ನು ಒದಗಿಸಿದರೆ ರೈತರಿಗೆ ಒಂದು ಪ್ರೋತ್ಸಾಹ ಆಗುತ್ತಂತ ಈ ಮಾತನ್ನು ಹೇಳಿ. ಸರ್, ಈ ಕಳ್ಳತನ ನೋಡಿದಂದರೆ ಸ್ಥಳೀಯರು ಅಥವಾ ಸರ್ ಕಳ್ಳತನ ಸ್ಥಳೀಯರು ಹೊರಗಿನವರು ಅಂತ ಹೇಳೋಕ್ಕಾಗಲ್ಲ. ಅದಕ್ಕಾಗಿ ನಾವು ಇವರು ಪೊಲೀಸ್ ಇಲಾಖೆ ಇದೆ, ಪೊಲೀಸ್ ಇಲಾಖೆಗೆ ದೂರು ನೀಡೋಕ್ಕೆ ಹೇಳಿದ್ವಿ. ಅವ್ರು ದೂರು ನೀಡಿದ್ಮೇಲೆ ಅವ್ರಿಗೆ ಬೇಕಾದರೆ ಡಾಗ್ಸ್ ಅವು ಇರ್ತವೆ, ಅವ್ರು ಕರ್ಕೊಂಬಂದು ಬರ ಸ್ಥಳ ಪರಿಶೀಲನೆ ಮಾಡಿದ್ಮೇಲೆ ಅವ್ರು ಯಾರು ಅಂತ ಉತ್ತರನೂ ಸಿಗುತ್ತಂತ ನನ್ನ ಇಂಥ ದುಬಾರಿ ಕಾಸ್ಟ್ಲಿ ಗಿಡಗಳನ್ನು ಶ್ರೀಗಂಧದಂಥ ಗಿಡಗಳನ್ನು ಬೆಳೆಸಿಲ್ಲ ಅಂಥ ರೈತರಿಗೆ ನೀವು ನಿಮ್ಮ ಅರಣ್ಯ ಇಲಾಖೆಯಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ರಕ್ಷಣೆಗೋಸ್ಕರ ಸಮೃದ್ಧಿ? ಅವ್ರವ್ರ ಮೇಲೆ ಅವರು ವ್ಯಕ್ತಿಗತವಾಗಿ ಬಿಟ್ಟಿರುವಂಥದ್ದು ಬೆಳೆಗಳು ಬೆಳೆಯೋದು. ನಾವು ಯಾರು ರೈತರನ್ನು ಇಲ್ಲಿ ಕೃಷಿ ಇಲಾಖೆ ಇದೆ ಅಂತ ಇದೇ ಬೆಳೆ ಬೆಳೆ ಅಂತ ಹೇಳಲ್ಲ. ರೈತರ ತಮ್ಮ ಅಭಿಪ್ರಾಯ ಅನುಗುಣವಾಗಿ ಅವ್ರವ್ರ ಬೆಳೆಗಳು ಅವ್ರು ಬೆಳೆಸ್ಕೋತಾರೆ. ಅವ್ರವ್ರ ಮತ್ತು ಜ್ಞಾನ ಆಧಾರಿತವಾಗಿ ಮತ್ತು ವಾಗಿ ಅವರು ತಮ್ಮ ತಮ್ಮ ಗಿಡಗಳೇ ಹೊಲಗಳಲ್ಲಿ ಪಟ್ಟ ಜಮೀನುಗಳಲ್ಲಿ ಬೆಳೆಸ್ತಾರೆ. ಅದಕ್ಕೆ ರಕ್ಷಣೆ ಸಾಮರ್ಥ್ಯ ಅಂತ ಬೇಕು. ಅದು ನೀವು ನಿಮ್ಮ ಇಲಾಖೆಯಿಂದ ಏನು ಸಲಹೆ ಕೊಟ್ಟರು ಅಂದರೆ ಈ ರಕ್ಷಣಾ ಕ್ರಮಗಳು ಹಿಂಗೆ ಇಂಥ ಗಿಡಗಳು ಇದು ಕಾಸ್ಟ್ಲಿ ಗಿಡ ಇದಕ್ಕೆ ರಕ್ಷಣಾ ಕ್ರಮಗಳನ್ನು ಮೊದಲು ನಾಯ್ಸ್ ಹಾಕೋಬೇಕು ಸರ್. ಫೆನ್ಸಿಂಗ್ ಆಗಿರಬೇಕು. ಫೆನ್ಸಿಂಗ್ ಆಗಬೇಕಂದ್ರೆ ಹೆಂಗೆ ಡಿಮಾರ್ಕ್ ಅವ್ರದ್ದು ಏನಿದೆ ಕಟ್ಟಡನ ಆಗಬೇಕು. ಈಗ ನಾವು ಉಳಿದಂತೆ ಹಾಕ್ತೀವಂದರೆ ಮತ್ತು ಆಮೇಲೆ ಒಂದು ಕೂಲಿ ಆಳುಗಳು ಇಡೋದಾಗಿರ್ಬೋದು. ಒಳ್ಳೆಕ್ಕಿಂತ ಒಳ್ಳೆ ಮನೆ ಇಲ್ಲಿ ಇಷ್ಟೇ ಚಲೋ ವಾತಾವರಣ ಇದ್ದಮೇಲೆ ಮನೆ ಇಲ್ಲೇ ಮಾಡ್ಕೊಂಡು ತಾವೇ ಅಲ್ಲಿ ಇದ್ದು ಅದಕ್ಕೆ ಸರ್ ರಕ್ಷಣೆ ಮಾಡಿದ್ರೆ ಉತ್ತಮ ಅಂತ ನಾನು ಹೇಳಬಯಸ್ತೀನಿ. ಇದು 5 ಎಕರೆ 28 ಗುಂಟೆ ಸರ್. ಇದು 2006 ಸುಮಾರು 1,000 ಕಡೆ ಸಣ್ಣ ಹಚ್ಚಿದ್ವಿ, ಜೊತೆಗೆ ಟೀಕು ಕೂಡ. ಮತ್ತು ಅವಾಗವಾಗ ಬೆಳೆದಿದ್ದು ಸ್ವಲ್ಪ ನ್ಯಾಚುರಲ್ ಆಗಿ ಕೆಲವೊಂದು ಫೇಲ್ ಆದವು. ಕೆಲವು ಹಿಂದೆ 5 ಸ್ವಲ್ಪ ಅಬೌಟ್ 50% ಅಂದರೆ 50 ಪ್ಲ್ಯಾಂಟ್ಸ್ ಆಗಿಷ್ಟು ಕಳೆತನ ಅದು. ಮತ್ತು ಈಗೂ ಕೂಡ ಒಂದೆರಡು ಇದ್ದು ಈ ಸಲ ಭಾಳ ಆದವು. ಇದಕ್ಕೆ ಏನು ಪರಿಹಾರ ಅನ್ನೋದು ನನಗೂ ತಿಳ್ಕೊಂಡು, ಯಾಕಂದ್ರೆ ಗೌರ್ಮೆಂಟ್ದಾಯಿತು ಅವರಾಯಿತು ಕಳೆತನ ಹೆಂಗೆ ತಡೆ ಹಿಡಿದೇ ಇದ್ದರೆ ಗೊತ್ತಕ್ಕೆ ಹಚ್ಚಿದ್ದು ಕೂಡ ಏನಾಗಿದೆ ಇರುತ್ತಲ್ಲ. ಒಂದು ಕಡೆ ಇದು ನಿಮ್ಮ ಹೊಲ್ದಾಗ ಇದ್ದಿದ್ದು ಸ್ವಂತ ಅಂತ ಹೇಳ್ತಾರೆ, ಆದರೆ ಅದನ್ನು ತೊಗೊಂಡೋಗಿ ಮಾರ್ಕೆಟಿಗೆ ಕೊಡಬೇಕಾದ್ರೆ ಅದು ಏನೆಲ್ಲ ಪ್ರಯತ್ನ ಮಾಡಿದರೂ ಆ ಕೆಲಸ ಆಗ್ತಾಯಿಲ್ಲ. ಅದಕ್ಕೆ ಈ ವಿಷಯದಲ್ಲಿ ಸರ್ಕಾರ ಚಿಂತನೆ ಮಾಡಬೇಕು. ಯಾಕೆಂದ್ರೆ ಎಲ್ಲರೂ ಹಚ್ಚೋರಿಲ್ಲ ಫಾರ್ಮರ್ಸ್, ಏನೋ 4 ದುಡ್ಡು ಬಂದಿತ್ತು ಅನ್ನುವಂಥ ಆಸೆಯಿಂದ ಏನಾಗಿದೆ ಮಾಡ್ತಾ ಇದ್ದಾರೆ. ಆದರೆ ಅವರು ಏನು ಕೈ ಸುಟ್ಟುಕೊಳ್ಳೋಕೈತಾರೆ. ಆಮೇಲೆ ಎಲ್ಲ ಏನೇ ಸಾಲ ಸೋಲ ಮಾಡಿಕೊಂಡು ನೋಡಿ ಸರ್, ಮೊನ್ನೆವರು ಇಲ್ಲಿ ಕನಕಗಿರಿ ಅಂತ 64 ಲಕ್ಷ ರೂಪಾಯಿ ಸಾಲ ಮಾಡಿದ್ರು ಸರ್ ಇನ್ನು ತೋರಿಸು ಅಂತ ಹೇಳಿದ್ರು ಅಷ್ಟಿಲ್ಲ ಅವರು ಇದ್ರು ಹೇಳಿದರು ಬೆಂಗಳೂರವರು. ಮತ್ತು ಹಂಗಾದ್ರೆ ಹೆಂಗೆ ಅನ್ನುವಂಥ ಮಾತು ಭಾಳ ಸಾಲ ಮಾಡ್ತೀವಿ ಹಿಂಗೆಲ್ಲ. ಅದಕ್ಕೆ ಒಳ್ಳೆಯ ಒಂದು ಸುಧಾರಣಾ ಕ್ರಮ ಅಂತೂ ಬೇಕು. ಬಟ್ ಇಟ್ ಈಸ್ ಎ ಒಳ್ಳೆ ಆದಾಯ ಕೊಡುವಂಥ ಒಂದು ಪ್ಲ್ಯಾಂಟ್ ಅನ್ನೋದು ನನಗೂ ಖಾತ್ರಿ ಆಗಿದೆ. ಒಳ್ಳೆ ಆದಾಯ ಕೊಡ್ತದೆ ವ್ಯವಸ್ಥಿತವಾಗಿ ಮಾಡಿದರೆ, ವಿತ್ ಫುಲ್ ಸೇಫ್ಗಾರ್ಡ್ ಮಾಡಿದರೆ ಇದು ಎಲ್ಲದಕ್ಕಿಂತ ಇದು ಹೆಚ್ಚು ಆದಾಯ ಕೊಡುವಂಥ ಒಂದು ಪ್ಲ್ಯಾಂಟ್ ಅನ್ನೋದು ನನಗೂ ಖಚಿತ. ಈಗ ಆಲ್ರೆಡಿ ನೀವು ಈ ಗಿಡಗಳನ್ನು ಆದರೆ ಸರ್ಕಾರಕ್ಕೆ ಏನು ಕಂಪ್ನಿಗೆ ನೀವು ಇದು ಮಾಡಿದ್ದು? ನಾವು ಇದು KSDL ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಇದಕ್ಕೆ ಒಪ್ಪಂದ ಮಾಡ್ಕೊಂಡಿವಿ. ಅವ್ರು ಈಗಾಗಲೇ ಆದೇಶ ಕಳಿಸ್ಯಾರ. ಈ ಗೌರ್ಮೆಂಟ್ದವ್ರು ಕೂಡ ಏನಾಗಿದೆ ಒಪ್ಪಿ ಕೊಡಬೇಕಷ್ಟೇ.
ಬಂದಮ್ಯಾಗ ಅವರು ಅವ್ರ ನೆದರ್ನಲ್ಲೇ ಇವ್ರ ನೆದರ್ನಲ್ಲೇ ಕಡಿಯೋದು, ಸಾರ್ಟಿ ಕ್ಲಾಸಿಫಿಕೇಷನ್ ಮಾಡೋದು, ಯಾವುದು ಏನು ಅನ್ನೋದು ಅವ್ರದ್ದು ಇದನ್ನು ಕೊಟ್ಟ ಕೆಟ್ಲಾಗ್ ಆ ಪ್ರಕಾರ ಮಾಡಿಕೊಂಡು ಅವರು ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅಲ್ಲಿ 3 ತಿಂಗಳಾದ್ಮ್ಯಾಗ ಮತ್ತೆ ಅವನ್ನೆಲ್ಲ ಇದು ಮಾಡ್ತಾರೆ, ಒಣಗಿದ ಮ್ಯಾಗ ಮತ್ತೆ ಎಲ್ಲ ತೆಗೆದು ಅವನು ಅಲ್ಲಿ ಕ್ಲಾಸಿಫಿಕೇಷನ್ ಮಾಡಿ ಅಲ್ಲಿ ರೇಟ್ ಫಿಕ್ಸ್ ಮಾಡ್ತಾರೆ. ಅವಾಗ ಅಲ್ಲಿ ತನಕ ಇಲ್ಲ. ಈ ನಿಮ್ಗೆ ಕಳ್ಳರಿಂದ ಹಾನಿ ಎಷ್ಟು ಅಂದಾಜು ನೀವು? ಅಂದಾಜು ಇವತ್ತು 8 ಲಕ್ಷ ಅಂತ ಸರಳ ಸರ್. ಈ ಹಿಂದಂತೂ ಭಾಳ ಆಗಿದೆ ಸರ್, ಹಿಂದಲ್ಲ ಇದು ಇದು ಕೂಡ ಅದನ್ನು ಹೇಳ್ತೀವಿ ಅಂತ. ಸರ್ ತಮ್ಮ ಹೆಸರು ಸರ್? ಶಿವಸಂಗನಗೌಡ, ಶಿವನಗುತ್ತಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.